ಚಪ್ಪನ ದೇಶದ ರಾಮನಿಗೆ ಪಠ್ಯಬಂಧ ಮಹೋತ್ಸವ. ಹೌದು, ಆ ಉತ್ಸವ ಗರಿಗೆದರಿ ಹೋಗಿದೆ ಎಲ್ಲರಿಗೂ. ಹೌದೌದು, ಸಾಮಂತರು, ಧೀಮಂತರು, ವಿದ್ವಾಂಸರು, ಅನೇಕ ದೇಶದ ಬ್ರಾಹ್ಮಣೋತ್ತಮರು, ಅನೇಕ ದೇಶದ ಇತರ ಮಾನ್ಯ ಮುಖಂಡರು ಎಲ್ಲರೂ ಸಾಲು ಬಟ್ಟೆ ಬರುತ್ತಾ ಇದ್ದಾರೆ. ಕುದುರೆಗಳ ಸಾಲು, ಆನೆಗಳ ಸಾಲು, ಹೀಗೆ ಎಲ್ಲ ಬದಿಯಿಂದಲೂ ಬಂದು ಸೇರ್ತಾ ಇದ್ದಾರಲ್ಲ. ಆ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಅದಕ್ಕಾಗಿ ಪ್ರತ್ಯೇಕ ಜನವನ್ನು ನಾವು ಇರಿಸುವಾಗಿದೆ. ಪುಷನೆ ಕೇಳಿಂತ ಯೋಧ್ಯಾಪುರದ ಸಂಭ್ರಮ ಪೇಳಿ ತುದಿಗಾಣಿಸುವಡಿಂದನಗೆ ಪಸರಿಸಿತು ಮಂದಿ ಕುದುರೆಗಳ ಸಂದಣಿಯಿಂದ ನಾನಾ ರವಂಗಳಿಂದ. ವಸುದೇ ಹಿಗ್ಗಿದಳು, ವಸು ಹಿಗ್ಗಿದಳು ಕೆಂದೂಳದ್ದು ನ ಭವನು ಮುಸುಗೆ, ಕೆಂದೂಳೆದ್ದು ನಭವನು ಮುಸುಕೆ ದಿಗ್ಗಜ ಬೆದರೆ ಕೂರ್ಮನೆದೆ ಗೆಟ್ಟು ಫಣಿ ಕುಸಿದ ಸುರರಾಕಾಶದೊಳಗೆ ಜಯ ಜಯವೆಂದು ಸುರರಾಕಾಶದೊಳಗೆ ಜಯ ಜಯವೆಂದು ದೇವದೊಂದು ಬೀ ಮೊಳಗಿತೋ, ಆಗೇ ಮೊಳಗಿತು ಪ್ರಪಂಚಕ್ಕೆ. ಒಂದು ಭಾಗ್ಯದ ಕಾಲ ಬಂದ ಹಾಗೆ ಎಲ್ಲವರಲ್ಲಿಯೂ ಹೆಗ್ಗು, ಎಲ್ಲವರಲ್ಲಿಯೂ ಸಂತೋಷ, ಅನಿಮಿತ್ತವಾಗಿ ಕಾರಣ ಇಲ್ಲದೆ ಎಲ್ಲರೂ ಹರ್ಷಮುಖಿಯಾಗಿದ್ದಾರೆ. ಹೌದು, ಓಸುವುದೇ ಹಿಗ್ಗಿದಳು,
ಹೌದೌದು ಹಿಗ್ಗಲೇಬೇಕು. ನನ್ನ ಮಗಳು ನಾಳೆ ಪಟ್ಟದ ರಾಣಿ ಆಗುತ್ತಾಳೆ ಎನ್ನುವುದಕ್ಕಾಗಿ ವಸುದ ಹಿಗ್ಗಿದ್ದಾಳೆ. ಭೂಮಿ ಮಗಳಲ್ವಾ? ಹೌದೌದು. ಆ ಸಂತೋಷದಿಂದ ಉಕ್ಕಿದ್ದಾಳೆ. ಈಗ ಎಲ್ಲ ಬೆಳೆಯಿಂದಲೂ ಯಾವ ದೃಷ್ಟಿಯಿಂದಲೂ ಕೊರತೆ ಇಲ್ಲ. ಮುಂದಿನ ಕಾರ್ಯ ಸಾಂಗವಾಗಿ ಸಾಗುವಂತ ವ್ಯವಸ್ಥೆ ಮಾಡೋಣ. ಹಾಗಾದ್ರೆ ಆದೀತು. ಪನ್ನೀರನ್ನು ಸಿಂಪಡಿಸಿ ನಾನಾ ರೀತಿಯಿಂದ ಶುದ್ಧೋದಕವನ್ನು ತಂದು ಅದರಿಂದ ತಕ್ಕ ಸ್ನಾನ ಮೊದಲಾದವನ್ನು ಪೂರೈಸಿ ಚಿನ್ನ ತೊಡಿಸಿದ್ದಾರೆ. ಯಾರಿಗೆ? ಚಿನ್ಮಯಾತ್ಮಕನಿಗೆ. ನಾನು ಹೇಳುವುದಾದರೆ ಚಿನ್ನವನ್ನು ತೊಡಿಸಿದ್ದರಿಂದ ಚಿನ್ನಕ್ಕೆ ಬೆಲೆ ಬಂದದಲ್ಲ, ಚಿನ್ಮಯಾತ್ಮಕ ಚಿನ್ನವನ್ನು ತೊಡಿಸಿದ್ದರಿಂದ ಅದರ ಪ್ರಭಾವ ಅವನ ಪ್ರಭಾವದಿಂದ ಚಿನ್ನಕ್ಕೆ ಬೆಲೆ ಬಂದಿದೆ. ಚಿನ್ನಕ್ಕೂ ಹೊಳಪು ಬಂತು. ಮಹಾತ್ಮರ ಸಂಪರ್ಕವೇ ಹಾಗೆ. ಮಹಾತ್ಮರ ಸಂಪರ್ಕದಲ್ಲಿ ಸಿಕ್ಕಿದ ವಸ್ತುಗಳೆಲ್ಲ ತಮ್ಮ ಅಪೂರ್ವವಾದಂತಹ ಯೋಗ್ಯತೆಯನ್ನು ಹೀಗೆ ಹೊರಗೆ ಪ್ರಕಟಿಸಿಬಿಡುತ್ತದೆ. ನೋಡಿ, ಒಬ್ಬರಲ್ಲ ಇಬ್ಬರಲ್ಲ ಸೇರಿದಂತಹ ಬಹುಮಂದಿಗಳಲ್ಲಿ ಆತುರ ಆತುರ ಒಂದೇ ಸಮನೆ ಯಾವ ಕ್ಷಣಕ್ಕೆ ಸಿಂಹಾಸನವನ್ನೇರಬಹುದು ಎಂದು. ಸಾವಿರ ಸಾವಿರ ಜನರಲ್ಲಿ ಒಂದೇ ಕುತೂಹಲ, ಯಾವ ಕ್ಷಣಕ್ಕೆ ಸಿಂಹಾಸನವನ್ನು ಏರಬಹುದು, ತಮ್ಮ ಹೃದಯಾಭಿರಾಮನನ್ನು ಯಾವ ಕ್ಷಣದಲ್ಲಿ ಕಣ್ಣು ತುಂಬಿಕೊಳ್ಳಬಹುದು ಎನ್ನುವಂತಹ ಗಮಕ ಕುತೂಹಲ ಆತುರ ಹೆಚ್ಚು ತುಂಬಿಕೊಂಡಿದೆ. ಒಂದೇ ಸಲದ ಬ್ರಾಹ್ಮಣರು ಘೋಷಿಸುತ್ತಿದ್ದಾರೆ, ಸಿಂಹಾಸನ ಸಿದ್ಧತೆಯೊಂದಿಗೆ ನಿನ್ನನ್ನು ಇಲ್ಲಿ ಕರೆಸಿಕೊಂಡಾಗಲೇ ಯಾವ ಕಾರ್ಯಕ್ಕಾಗಿ ಕರೆಸಿಕೊಂಡಿದ್ದು ಎನ್ನುವುದರ ಸುಳು ಸೂಚನೆ ನಿನಗೆ ಗೊತ್ತಾಗಿರಬಹುದು. ನಿಜ ಜನಕ. ಬಹುಕಾಲ ರಾಜ್ಯವನ್ನಾಡಿ ಈ ರಾಜ್ಯದ ಆಡಳಿತ ಮನಸ್ಸಿಗೆ ತೃಪ್ತಿಯನ್ನು ಕೊಡದೇ ಇದ್ದರಿಂದ
ಎಲ್ಲರಿಂದ ನಿವೃತ್ತನಾಗಬೇಕೆನ್ನುವಂತ ಅಪೇಕ್ಷೆಯಿಂದ ನಿನ್ನನ್ನು ಅಪೇಕ್ಷಿಸಿದ್ದೇನೆ. ಜೊತೆಗೆ ನೀನು ರಾಜನಾಗಬೇಕು, ನನ್ನಿಂದ ಉಂಟಾದಂತಹ ಲೋಪದೋಷಗಳೆಲ್ಲವನ್ನು ದೂರ ಮಾಡಬೇಕು ಎನ್ನುವ ಅಪೇಕ್ಷೆ ಇಲ್ಲಿ ಬೆಳೆಯುತ್ತಿರುವಂತಹ ಪ್ರಜಾವರ್ಗದಲ್ಲಿ ತುಂಬಿಕೊಂಡಿದೆ. ಒಂದೇ ಸವನೆ ಬ್ರಾಹ್ಮಣರು ಘೋಷಿಸುತ್ತಾ ಇದ್ದಾರೆ, ಸಿಂಹಾಸನವನೆಯರು ಶ್ರೀರಾಮಚಂದ್ರ ಎಂದು. ಈಗಾಗಲೇ ಸಿಂಹಾಸನವನ್ನು ನೀನು ಏರದೇ ಇದ್ದರು, ಅವರೆಲ್ಲರ ಹೃದಯ ಸಿಂಹಾಸನವನ್ನು ನೀನು ಏರಿದ್ದೀಯ. ನಿಮ್ಮ ಆಶೀರ್ವಾದ ಮಗನೇ. ಜನಕ, ದಶರಥನ ಮಗನಾದ ಮೇಲೆ ನೀನು ದಶರಥ ರಾಮನಾದೆ, ಆಮೇಲೆ ಕೌಸಲ್ಯ ರಾಮನಾದೆ, ಆಮೇಲೆ ಜಾನಕಿ ರಾಮನಾದೆ, ಜಾನಕಿ ದೇವಿಯನ್ನು ಲಗ್ನ ಮಾಡೋದ್ರಿಂದ. ಹೀಗೆ ಬೆಳೆಯುತ್ತಾ ಬೆಳೆಯುತ್ತಾ ಹೋಗುವಂತ ನಿನ್ನ ಬೃಹದ್ ವ್ಯಕ್ತಿತ್ವ ವಿಶ್ವತೋಮುಖವಾಗಿ ಬೆಳೆಯದು, ಇಡೀ ವಿಶ್ವವನ್ನು ವ್ಯಾಪಿಸುವಂತ ಅಂಧಕಾರ ಸನ್ನಿವೇಶ ಸಂದರ್ಭ ಪ್ರಾಪ್ತವಾಗಲಿ ಎಂದು ನಾನು ಹಾರೈಸುತ್ತೇನೆ. ಸಿಂಹಾಸನವನ್ನೇ ಶ್ರೀರಾಮಚಂದ್ರ ಎಂದು ನಾನು ಬಯಸುತ್ತಾ ಇದ್ದೇನೆ. ಮಹಾರಾಜ ಜನಕ, ಜನಕ ಜನನಿಯ ರಿಂಗೆ ರಾಘವ, ಜನಕ ಜನನಿಯ ರಿಂಗೆ ರಾಘವ, ಘನತರದಿ ಕೈ ಮುಗಿದು, ಜನಕ ಜನನಿಯ ರಿಂಗೆ ರಾಘವ, ಘನತರದಿ ಕೈ ಮುಗಿದು, ತಮ್ಮಯ ಮನೆಯ ದೈ ತಮ್ಮಯ ಮನೆಯ ದೈವವ ಬೇಡಿ, ಗುರು ಹಿರಿಯರಿಗೆ ತಲೆಬಾಗಿ, ಗುರು ಹಿರಿಯರಿಗೆ ತಲೆಬಾಗಿ, ತಲೆಬಾಗಿ ಗುರು ಹಿರಿಯರಿಗೆ ತಲೆಬಾಗಿ, ನೆನಸಿ ಪೊಡಮಟ್ಟನು ಸುಮಿತ್ರೆಗೆ, ನೆನಸಿ ಪೊಡಮಟ್ಟನು ಸುಮಿತ್ರೆಗೆ, ನೆನಸಿ ಪೊಡಮಟ್ಟನು ಸುಮಿತ್ರೆಗೆ, ರತ್ನ ಸಿಂಹಾಸನ ಎನ್ನುವುದು ಅದರ ಅದರಲ್ಲಿರುವಂತ ರತ್ನ ಎಷ್ಟು ಎನ್ನುವುದರ ಮೇಲಲ್ಲ ಅದರ ಮೌಲ್ಯ. ಅದನ್ನ ಏರಿ ಆಳಿದಂತ ಮಹಾನುಭಾವರ ವ್ಯಕ್ತಿತ್ವ, ಚರಿತ್ರೆ, ದಿವ್ಯತೆ ಅದರ ಮೌಲ್ಯವನ್ನು ಹೆಚ್ಚಿಸಿದೆ. ಅಂತ ಸಿಂಹಾಸನವನ್ನ ಏರುವಾಗ ಆ ಎಲ್ಲ ಘನತೆ ಗೌರವವನ್ನ ರಕ್ಷಿಸಿಕೊಂಡು ಹೋಗುವ ಹೊಣೆ ಇದೆ ಎಂಬ ಎಚ್ಚರಿಕೆಯಿಂದ ಅದನ್ನು ರಕ್ಷಿಸುವ ಯೋಗ್ಯತೆ ನನಗೆ ಸಾಕಾಗ್ತದೆ ಅಂತ ನಾನು ಹೇಳಿದರೆ ಅದೊಂದು ಅಹಂಕಾರದ ಮಾತಾದೀತು. ಅದಕ್ಕೆ ದೈವಾನುಗ್ರಹ ಬೇಕು ಎಂಬ ಕಾರಣಕ್ಕಾಗಿ ಮನೆಯ ದೈವವನ್ನು ಮನಸಾರೆ ಸ್ಮರಿಸಿ ನಿನ್ನ ಪೂರ್ಣ ಅನುಗ್ರಹದಿಂದ ತಂದೆಯವರ ಆಶಯ ಈಡೇರಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಜನಕ, ಸುದೀರ್ಘವಾದಂಥ ಕಾಲದಲ್ಲಿ ಈ ಸಿಂಹಾಸನವನ್ನು ಅದರ ಗೌರವವನ್ನು ಕಾದುಕೊಂಡು ಬಂದಂಥ ನಿಮ್ಮ ಪೂರ್ಣಾನುಗ್ರಹದಿಂದ ನಿಮ್ಮ ಆಶೆ ಈಡೇರ್ತದೆ ಎಂಬ ಕಾರಣಕ್ಕಾಗಿ ನಿಮ್ಮ ಆಶೀರ್ವಾದಕ್ಕಾಗಿ ನಿಮ್ಮ ಪಾದ ಮುಟ್ಟಿ ಯಾಚಿಸುತ್ತಿದ್ದೇನೆ. ಶುಭಮಸ್ತು. ಗುರುವರ್ಯ, ರಾಮ, ಈ ಕುಲಗುರುಗಳು ನೀವು, ಈ ಕುಲದ ಉದ್ಧಾರಕ್ಕಾಗಿಯೇ ನೀವು ನಿಮ್ಮ ಸರ್ವ ಪ್ರಯತ್ನವನ್ನು ಮಾಡುತ್ತಾ ಬಂದವರು. ನಿಮ್ಮ ಪೂರ್ಣಾಶೀರ್ವಾದ ನನ್ನ ಮೇಲಿರಲಿ. ಶ್ರೇಯೋವಸ್ತು. ಮಾತ್ರ ಅಲ್ಲ, ಜನ್ಮ ಕೊಟ್ಟ ಜನನಿ ಕೌಸಲ್ಯಾದೇವಿಯ ದಿವ್ಯ ಆಶೀರ್ವಾದಗಳಿಗಾಗಿ ಅಂಗ್ರಿಗಳಿಗೆ ಪಡಮಡುತ್ತಾ ಇದ್ದೇನೆ.
ಸುಮಿತ್ರಾ ಮಾತೆ, ಅಮ್ಮ ಇದು ಲಕ್ಷ್ಮಣನಂತ ಮಗನನ್ನ ಹೆತ್ತು ನನ್ನ ನೆರಳಿನಂತೆ ಅವ ನನಗೆ ಅಪ್ಯಾಯಮಾನವಾದಂತ ಹಿತಾನುಭವವನ್ನು ಕೊಡುವಂತೆ ಮಾಡಿದವರು ತಾವು. ನಿಮ್ಮ ಅಡಿದಾವರಿಗಳಿಗೂ ಅನಂತಾನಂತ ವಂದನೆಗಳು. ಜನನಿ ಕೈಕೆಯ ಕಾಣದಿರೇ, ಜನನಿ ಕೈಕೆಯ ಕಾಣದಿರೇ, ಲಕ್ಷ್ಮಣನ ಕಾಣುತ್ತ ಲಕ್ಷ್ಮಣನ ಕಾಣುತ್ತ ತಂದೆ ದಶರಥರಾಯಗಿಂತೆಂದ. ಲಕ್ಷ್ಮಣನ ಕಾಣುತ್ತ ತಂದೆ ದಶರಥರಾಯಗಿಂತೆಂದ. ಜನಕ ಕಿರು ಜನನಿ, ಜನಕ ಕಿರು ಜನನಿ, ವನಜಮುಖಿ ಕೈಕೇಯಿ, ಜನಕ ಜನರ ಸಭೆಯೊಳಗೆಲ್ಲೂ ಕಾಣೆ ನಾನವಳ, ಜನರ ಸಭೆಯೊಳಗೆಲ್ಲೂ ಕಾಣೆ ನಾನವಳ. ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ, ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ, ಈ ಕಡೆಗೆ ಬರಲಿಲ್ಲ, ಈ ಕಡೆಗೆ ಬರಲಿಲ್ಲ. ನೀ ಕರೆದು ತಾರನು ಜಲಕ್ಷ್ಮಣ ವೀರ, ನೀ ಕರೆದು ತಾರನು ಜಲಕ್ಷ್ಮಣ ವೀರ, ಕೋಟಿಯ ಹೃದಯದ ಆಶಯವನ್ನೇ ನಿಮ್ಮ ಬಾಯಿಂದ ಹೇಳಿದ್ದೀರಿ ಎಂಬ ಕಾರಣಕ್ಕಾಗಿ ಅದನ್ನ ಆದಷ್ಟು ಬೇಗ ನಾನು ಕಾರ್ಯಗತಗೊಳಿಸುವ ಕರ್ತವ್ಯಕ್ಕೆ ಬದ್ಧನಾಗಿದ್ದೇನೆ ಎಂಬ ಪ್ರಜ್ಞೆಯಿಂದ ನನ್ನ ಆ ಕಾರ್ಯಕ್ಕೆ ಬೇಕಾದುವಂತಹ ಸತ್ವ ಶಕ್ತಿಗಳ ಸಂಪಾದನೆಗಾಗಿ ಹಿರಿಯರೆಲ್ಲರಿಗೆ ನಮಸ್ಕರಿಸುತ್ತಾ ಸಾಗಿರುವಂತಹ ಹೊತ್ತಿನಲ್ಲಿ ಜನಕ, ನನ್ನನ್ನು ಅತ್ಯಂತ ಪ್ರೀತಿಯಿಂದ ಹೆತ್ತ ಮಗನಿಗಿಂತಲೂ ಹೆಚ್ಚು ಏನು ಎಂಬ ರೀತಿಯಿಂದ ನನ್ನನ್ನು ಕಾಣುತ್ತಿದ್ದಂಥ ನನ್ನ ಕಿರುಜನನಿ ಕೈಕಾ ಮಾತೆ ಇರಬೇಕಾದಂಥ ಸ್ಥಾನದಲ್ಲಿಲ್ಲ. ಅತ್ತ ಇತ್ತ ಸುತ್ತ ಮುತ್ತ ಸರಿಯಾಗಿ ದೃಷ್ಟಿ ಹಾಯಿಸಿ ಅವಲೋಕಿಸಿದರೂ ಜನಸಮೂಹದ ಮಧ್ಯದಲ್ಲಿ ಧಾವಿಸಿ ಬರುತ್ತಿರಬಹುದು ಎಂಬ ನಿರೀಕ್ಷೆಯನ್ನು ನೋಡಿದರೂ ಆಕೆ ಬರುವುದನ್ನು ನಾನು ಕಾಣುತ್ತಾ ಇಲ್ಲ. ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ, ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ? ಲಕ್ಷ್ಮಣ, ವಯೋವೃದ್ಧರಾದಂಥ ತಂದೆಯವರು ಇಷ್ಟು ದೊಡ್ಡದಾದಂಥ ಕಾರ್ಯವನ್ನು ಹಮ್ಮಿಕೊಂಡಿರುವಾಗ ಅವರಿಗೆ ನಾವು ಕಷ್ಟಪಡುವುದು ಯುಕ್ತ ಆಗಲಾರದು. ಏನಿದ್ರೂ ತಾಯಿ ಕೈಕಾ ಮಾತೆ ಎಲ್ಲಿದ್ದಾಳೆ ಎಂದು ನೋಡಿ ಆದಷ್ಟು ಬೇಗ ಈ ಕಡೆಗೆ ಕರ್ಕೊಂಡು ಬಾ, ನಾನು ಅವಳಿಗೆ ವಂದಿಸಿ ಅವಳ ಆಶೀರ್ವಾದ ಪಡಿಬೇಕು.